ನಮಸ್ಕಾರ ರೀವ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯಾ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಲಿಂಗಾಯತರಿಗೆ ಬಿಗ್ ಗಿಫ್ಟ್ ಕೊಡ್ತಾರ ಸಿದ್ದರಾಮಯ್ಯನವರು ಆ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯೊಂದನ್ನು ಇರಿಸ್ತಿದ್ದಾರೆ ಈಗ ತನ್ನ ಬೆನ್ನಿಗಿರುವಂತಹ ಸಮುದಾಯಗಳ ಬೇಸರಕ್ಕೆ ಕಾರಣವಾಗಬಹುದು ಈ ನಿರ್ಧಾರ ಅಂತ ಗೊತ್ತಿದ್ರೂ ಕೂಡ ಈಗ ತಯಾರಿ ಶುರುವಾಗಿದೆ ಹೊಸದೊಂದು ವಿಚಾರದಲ್ಲಿ ಏನು ಹಾಗಾದರೆ ಬಿ ಜೆ ಪಿಗೂ ಇದು ನುಂಗಲಾರದ ತುತ್ತಾಗಬಹುದು ಹಾಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಕ್ಷದ ಒಳಗಡೆ ಪೈಪೋಟಿ ಕೊಡ್ತಿರೋರಿಗೂ ಕೂಡ ಮಾಸ್ಟರ್ ಸ್ಟ್ರೋಕ್ ಆಗುತ್ತೆ ಮಾಹಿತಿನ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಸ್ಪೀಕ್ಷಕ್ರೆ ಸದ್ಯ ಈಗ ಶಾಮನೂರು ಶಿವಶಂಕರಪ್ಪ ಅವ್ರ ಜೊತೆಗಿನ ಮೀಟಿಂಗ್ನ ಸೀಕ್ರೆಟ್ ಕೂಡ ಇದೆಯಾಗಿದೆ ಶಾಮ್ನೂರು ಶಿವಶಂಕರಪ್ಪ ಅವರು ಇತ್ತೀಚಿನ ದಿನಗಳಲ್ಲಿ ಲಿಂಗಾಯತ ಸಮುದಾಯ ಕಡೆಗಣಿಸಲಾಗ್ತಾ ಇದೆ ಅಂತ ಯಾವ ರೀತಿ ಆಕ್ರೋಶ ಹೊರಹಾಕ್ತಿದ್ದಾರೆ ಸಮುದಾಯ ಸಿಡಿದೆದ್ದಿದೆ ಸಿದ್ದರಾಮಯ್ಯನವ್ರ ಮೇಲೆ ವೈಯಕ್ತಿಕವಾಗಿ ಬೇಜಾರಿದೆಯೋ ಬಿಟ್ಟಿದೆಯೋ ಅದರ ಹಿಂದೆ ಬೇರೆ ಯಾವ ರಾಜಕೀಯ ರಣತಂತ್ರಗಳು ಅಡಗಿವೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಲಿಂಗಾಯತ ಅಧಿಕಾರಿಗಳನ್ನು ಕಡೆಗಣಿಸಲಾಗ್ತಿದೆ ಸಮುದಾಯಕ್ಕೆ ಸರಿಯಾದ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಭರವಸೆ ಕೊಟ್ಟಿದ್ದೊಂದು ಆಗ್ತಿರೋದೊಂದು ನಾವೇ ಲಿಂಗಾಯತ ಶಾಸ್ತ್ರ ಸೇರ್ಕೊಂಡು ಒಂದು ಸರ್ಕಾರ ಮಾಡ್ಬೋದು ಅಷ್ಟು ತಾಕತ್ತಿದೆ ನಮಗೆ ಅಂತೆಲ್ಲ ಗುಡುಕ್ತಾ ಇದ್ದಾರಲ್ವಾ ಶಾಮ್ನೂರು ಶಿವಶಂಕರಪ್ಪನವರು ಇದ್ರ ಬೆನ್ನಲ್ಲೇ ಮೀಟಿಂಗ್ ನ ಸೀಕ್ರೆಟ್ ಕೇಂದ್ರ ಒ ಬಿ ಸಿ ಪಟ್ಟಿಗೆ ಲಿಂಗಾಯತರನ್ನ ಎಲ್ಲ ಉಪ ಸೇರಿಸೋ ನಿಟ್ಟಿನಲ್ಲಿ ಈಗ ಶಿಫಾರಸು ಮಾಡೋದಕ್ಕೆ ಸಿದ್ದರಾಮಯ್ಯನವರು ತಯಾರಿ ನಡೆಸ್ತಿದ್ದಾರೆ ಅನ್ನೋ ವಿಚಾರ ಅವರ ಆಪ್ತರಿಂದ ಸಲಹೆ ಬಂದಿದೆ ಇನ್ನು ಅಧಿಕೃತವಾಗಿ ಇದು ಸರ್ಕಾರದ ಮಟ್ಟದಲ್ಲಿ ಚರ್ಚೆಗೆ ಬಂದಿರೋದಲ್ಲ ಬಟ್ ಆಪ್ತ ವಲಯದಲ್ಲಿ ಸಲಹೆಯಾಗಿ ಬಂದಿದ್ದು ಸಿದ್ದರಾಮಯ್ಯನವರು ಇದಕ್ಕೆ ಒಪ್ಪಿಗೆ ಸೂಚಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಹೆಜ್ಜೆ ಇಡೋದಕ್ಕೆ ತಯಾರಿ ಆಗ್ತಿದೆ ಅನ್ನೋ ವಿಷಯ ಕೇಂದ್ರ ಒ ಬಿ ಸಿ ಪಟ್ಟಿಗೆ ವೀರಶೈವ ಲಿಂಗಾಯತರನ್ನ ಸೇರಿಸುವುದು ಆ ಮೂಲಕ ಎಷ್ಟೋ ವರ್ಷಗಳ ಬೇಡಿಕೆ ಇದೆಯಲ್ವಾ ಅದು ಈಡೇರುವಂತೆ ಸಿದ್ದರಾಮಯ್ಯನವರು ಕೇಂದ್ರದ ಮೇಲೆ ಒತ್ತಡ ತರುವಂತ ರಣತಂತ್ರವನ್ನ ಈಗ ರೂಪಿಸ್ತಾ ಇದ್ದಾರೆ ಸದ್ಯ ರಾಜ್ಯದಲ್ಲಿ ಎದ್ದಿರುವಂಥ ಲಿಂಗಾಯತರ ಅಸಮಾಧಾನ ತಣಿಸಿದಂತೆಯೂ ಆಗುತ್ತೆ ಹಾಗೆ ಬಿ ಜೆ ಪಿಗೆ ಶಿಫ್ಟ್ ಆಗುತ್ತೆ ಈ ಟೆನ್ಷನ್ನು ಕೇಂದ್ರ ಸರ್ಕಾರದ ಅಂಗಳಕ್ಕೆ ಹೋಗಿದೆ ಈಗ ಬಿ ಜೆ ಪಿ ಸಂಸದರು ಬಿ ಜೆ ಪಿ ನಾಯಕರು ಒತ್ತಡ ಹೇರಬೇಕು ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕಂದ್ರೆ ಯಾಕೆ ಸುಮ್ಮನೆ ಕೂತಿದ್ದೀರಿ ಅಂತ ಅವ್ರ ಕಡೆಗೆ ಹಾಕಬಹುದು ಸಿದ್ದರಾಮಯ್ಯನವರು ಇಂಥದ್ದೊಂದು ಮಹತ್ವದ ಹೆಜ್ಜೆ ಇಟ್ಟರಪ್ಪ ಅಂತ ಲೋಕಸಭಾ ಚುನಾವಣೆಯಲ್ಲಿ ಈಗ ಆಲ್ರೆಡಿ ಕೈ ತೆಕ್ಕೆ ಬಿದ್ದಿರುವಂತಹ ಸಮುದಾಯವನ್ನು ಹಿಡಿದಿಟ್ಕೊಳ್ಳೋ ನಿಟ್ಟಿನಲ್ಲೂ ಕೂಡ ಒಂದು ಅವಕಾಶ ಆಗತ್ತೆ ಅನ್ನುವ ಲೆಕ್ಕಾಚಾರ ಸುಮ್ಮನೆ ಶಿಫಾರಸು ಮಾಡುವುದಲ್ಲ ಗಂಭೀರವಾಗಿ ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಸಮಾವೇಶ ಮಾಡೋದು ಶಕ್ತಿ ಪ್ರದರ್ಶನ ಮಾಡೋದು ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರೋದು ದೊಡ್ಡ ಮಟ್ಟದಲ್ಲಿ ಮೊನ್ನೆ ಅಷ್ಟೇ ಬೆಳಗಾವಿಯಲ್ಲಿ ಕುರುಬ ಸಮಾವೇಶ ಆಯ್ತಲ್ಲ ರಾಷ್ಟ್ರೀಯ ಕುರುಬ ಸಮಾವೇಶ ಅದೇ ರೀತಿ ಈಗ ಲಿಂಗಾಯತ ಸಮಾವೇಶ ಕೂಡ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ನಡೆಯತ್ತ ಅಂದರೆ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥ ಲಿಂಗಾಯತ ನಾಯಕರೆಲ್ಲ ಸೇರಿಕೊಂಡು ಇಂಥದ್ದೊಂದು ಪ್ಲ್ಯಾನ್ ಮಾಡ್ತಿದ್ದಾರೆ ಲಿಂಗಾಯತ ಕನ್ವೆನ್ಷನ್ ಮಾಡೋದಕ್ಕೆ ಈ ಮೂಲಕ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರೋದು ಬಹು ವರ್ಷಗಳ ಬೇಡಿಕೆಯಾದ ಒ ಸಿ ಸ್ಟೇಟಸನ್ನು ಕೊಡಬೇಕು ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಈಗ ಹೋರಾಟ ಶುರುವಾಗುತ್ತೆ ಒಂದು ಟೀಮ್ ದೊಡ್ಡ ಮಟ್ಟದಲ್ಲಿ ಶುರು ಮಾಡ್ಬೋದು ಹೇಗೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಸದ್ದು ಮಾಡ್ತಲ್ವಾ ಅದೇ ರೀತಿ ಈಗ ಒ ಬಿ ಸಿ ಸ್ಟೇಟಸ್ಗಾಗಿ ಕೇಂದ್ರದ ಮೇಲೆ ಒತ್ತಡ ತರುವ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಪ್ರಯತ್ನ ಶುರುವಾಗುತ್ತೆ ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಬಲ ತುಂಬಲಿದ್ದಾರೆ ಎನ್ನುವ ಮಾತು ಇಲ್ಲಿಂದ ಶಿಫಾರಸ್ ಮಾಡುದು ಈ ನಡೆಯಿಂದ ಇತರೆ ಒ ಬಿ ಸಿಗಳು ಯಾರು ಸಿದ್ದರಾಮಯ್ಯನವರ ಬೆನ್ನಿಗಿದ್ದಾರೋ ಹಿಂದುಳಿದ ವರ್ಗಗಳು ಅವರು ಸ್ವಲ್ಪ ಬೇಜಾರಾಗಬಹುದು ನಮ್ಮ ಪಾಲನ್ನೇ ಲಿಂಗ ಲಿಂಗಾಯತರು ದೊಡ್ಡ ಸಂಖ್ಯೆಯಲ್ಲಿರೋರು ಬಂದು ಕಿತ್ಕೊಳ್ತಾರೆ ಅನ್ನುವಂಥ ಅಸಮಾಧಾನ ಉಂಟಾಗಬಹುದು ಅನ್ನೋದು ಗೊತ್ತು ಅದಿದ್ದು ಕೂಡ ಬ್ಯಾಲೆನ್ಸಿಂಗ್ ಆಕ್ಟ್ ಇಲ್ಲ ಅನಿವಾರ್ಯ ಸಮುದಾಯದ ವಿಶ್ವಾಸ ಗಳಿಸೋದಕ್ಕೆ ಅಂತ ಸಿದ್ದರಾಮಯ್ಯ ಅವ್ರೀಗ ಹೆಜ್ಜೆ ಇಡ್ತಾ ಇದ್ದಾರೆ ಅಂದರೆ ಆಲೋಚನೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅನ್ನೋದು ಇಂಟ್ರೆಸ್ಟಿಂಗ್ ಒಂದು ಕಡೆಗೆ ಜಾತಿ ಗಣತಿ ರಿಪೋರ್ಟ್ ರಿಲೀಸ್ ಮಾಡಲೇಬೇಕಾದಂಥ ಒತ್ತಡ ಈಗ ಸೃಷ್ಟಿಯಾಗ್ತಾ ಇದೆ ಆಯೋಗಕ್ಕೆ ರಿಪೋರ್ಟ್ ಸಬ್ಮಿಟ್ ಮಾಡೋದಕ್ಕೆ ಹೇಳಿದ್ದಾರೆ ಕೆಲವು ತಿಂಗಳಲ್ಲಿ ಒಂದೆರಡು ತಿಂಗಳಲ್ಲಿ ಬಹುತೇಕ ಆಗಬಹುದು ಅಂತ ಅನಿಸ್ತಿದೆ ಸಿದ್ದರಾಮಯ್ಯವರು ಅದನ್ನೇ ಹೇಳ್ತಾ ಇರೋದು ಎಲ್ಲ ಅಂತಿಮ ಆಗ್ತಾ ಇದ್ದ ಹಾಗೆ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ ಹಿಂದೆ ನಡೆಸಿದಂಥ ಜನಗಣತಿ ರಿಪೋರ್ಟನ್ನು ಜಾತಿ ಗಣತಿ ರಿಪೋರ್ಟನ್ನು ಅಂತ ಆ ರಿಪೋರ್ಟ್ ಹೊರಗಡೆ ಬಂದರೆ ಹಿಂದೆ ಲೀಕ್ ಆಗಿದ್ದ ನಂಬರ್ಸ್ ಆಧಾರದಲ್ಲಿ ನಾವು ಮಾತಾಡೋದಕ್ಕೆ ಹೋದರೆ ಲಿಂಗಾಯತರು ಒಕ್ಕಲಿಗರು ಮೇಲ್ವರ್ಗದ ಸಮುದಾಯ ಬೇಸರ ಮಾಡ್ಕೊಳ್ಬಹುದು ಅದನ್ನು ಬ್ಯಾಲೆನ್ಸ್ ಮಾಡ್ದಂಗೂ ಆಗತ್ತೆ ಅಂತ ಮುಂಚೆನೆ ಇಂಥದ್ದೊಂದು ಶಿಫಾರಸ್ಸಿನ ಹೆಜ್ಜೆ ಇಡೋ ಹಾಗೆ ಕಾಣಿಸ್ತಾ ಇದೆ ಒಕ್ಕಲಿಗರ ವಿಚಾರ ಹೇಗೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಟಿದ್ದು ಅವ್ರ ತಲೆನೋವು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಲಿಂಗಾಯತ ನಾಯಕರನ್ನು ತನ್ನ ಕ್ಯಾಂಪ್ಗೆ ಸೆಳೆದುಕೊಂಡು ತನ್ನ ಕೈ ಬಲಪಡಿಸ್ಕೊಳ್ತಿದ್ದಾರೆ ಒಕ್ಕಲಿಗರು ಮಾತ್ರ ಅಲ್ಲ ಲಿಂಗಾಯತ ಸಮುದಾಯವು ತನ್ನ ಜೊತೆಗಿದೆ ಅನ್ನುವಂಥ ಅಸ್ತ್ರ ಅದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಈಗ ಸಿದ್ದರಾಮಯ್ಯನವರು ಲಿಂಗಾಯತ ಸಮುದಾಯದ ವಿಶ್ವಾಸ ಗಳಿಸೋದು ಬೇಸರ ತಣಿಸೋದು ಆ ನಿಟ್ಟಿನಲ್ಲಿ ಒ ಕೇಂದ್ರ ಒ ಬಿ ಸಿ ಪಟ್ಟಿಗೆ ಲಿಂಗಾಯತರ ಎಲ್ಲ ಉಪ ಪಂಗಡಗಳನ್ನು ಸೇರಿಸುವಂತಹ ದೊಡ್ಡ ಮಟ್ಟದ ಒತ್ತಡ ತಂತ್ರ ಸೊ ಕಾದು ನೋಡಬೇಕು ಯಾವ ರೀತಿ ಈ ಲೆಕ್ಕಾಚಾರ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಸೋಷಿಯಲ್ ಎಂಜಿನಿಯರಿಂಗ್ ಹೊಸ ಸ್ವರೂಪವನ್ನು ಪಡ್ಕೊಳ್ತಿದೆ ಕರ್ನಾಟಕದಲ್ಲೂ ಕೂಡ ಅದರಲ್ಲೂ ಜಾತಿ ಗಣತಿ ರಿಪೋರ್ಟ್ ಈಗ ಆಲ್ರೆಡಿ ಆಗಿರೋದು ಹೊರಗಡೆ ಬಂದುಬಿಟ್ರೆ ಖಂಡಿತವಾಗಿಯೂ ಹೊಸ ಸ್ವರೂಪದಲ್ಲಿಯೇ ಇಲ್ಲಿ ಎಲೆಕ್ಷನ್ ಆಗುತ್ತೆ ಅನ್ನೋದ್ರಲ್ಲಿ ಅಚ್ಚರಿ ಇಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವ್ಯವಸ್ಥೆ ಮಾಡ್ತಾರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು